ನಮಸ್ಕಾರ. ನಾನು ಈ ದಿನ ತೃತೀಯ ಬಿ ಎ ಕನ್ನಡ ಐಚ್ಛಿಕ ಪತ್ರಿಕೆ 6ರಲ್ಲಿ ಕನ್ನಡ ಸಂಧಿಗಳು ಎನ್ನುವ ಅಧ್ಯಾಯದ ಕುರಿತು ಉಪನ್ಯಾಸವನ್ನು ನೀಡ್ತಾ ಇದ್ದೇನೆ. ಕನ್ನಡ ಸಂಧಿಗಳಲ್ಲಿ ಆರಂಭದಲ್ಲಿ ನಾನು ಗಮನಿಸತಕ್ಕಂಥದ್ದು ಸಂಧಿ ಅಂದರೆ ಏನು ಅಂತ ಹೇಳುವಂಥ ಪ್ರಶ್ನೆ. ಸಂಧಿ ಅಂತಂದರೆ ಬೇರೆ ಬೇರೆಯಾಗಿದ್ದಂಥ ಅಕ್ಷರಗಳು, ಅವುಗಳನ್ನು ನಾವು ಕೂಡಿಸಿ ಉಚ್ಚರಿಸುವಂಥದ್ದು. ಮಧ್ಯದಲ್ಲಿ ಇರ್ತಕ್ಕಂಥ ವಿರಾಮವನ್ನು ನಾವು ಹೋಗಲಾಡಿಸ್ತೇವೆ, ಆ ವಿರಾಮವನ್ನು ಕಳೆದು ಆ ಎರಡು ಅಕ್ಷರಗಳನ್ನು ಆ ಶಬ್ದಗಳನ್ನು ಒಟ್ಟಿಗೆ ಸೇರಿಸಿ ಅಲ್ಲಿ ಬಿಡುವಿಲ್ಲದಂತೆ ಸೇರಿಸಿ ಉಚ್ಚರಿಸ್ತಕ್ಕಂಥ ಒಂದು ಕ್ರಮ ಅದು. ಅದನ್ನು ಎಲವು ಎರಡುಂ ಪಲವುಂ ವರ್ಣಂ ಪರಸ್ಪರ ಕೂಡುವಂದಂ ಅದೇ ಸಂಧಿ ಅಂತ ಕೇಶಿರಾಜ ಒಂದು ಕಡೆಯಲ್ಲಿ ಹೇಳ್ತಾನೆ. ಶಬ್ದಮಣಿ ದರ್ಪಣದಲ್ಲಿ ಅದರ ವ್ಯಾಖ್ಯಾನವನ್ನು ಮಾಡ್ತಾನೆ. ಎರಡು ಮತ್ತು ಹಲವು ವರ್ಣಗಳು ಅಂದರೆ ಇಲ್ಲಿ ಎರಡು ವರ್ಣಗಳು ಮಾತ್ರ ಸೇರುವಂಥದ್ದು. ಹಲವು ವರ್ಣಗಳು ಅಂತ ಹೇಳುವಂಥದ್ದಕ್ಕೆ ವಿಶೇಷವಾದಂಥ ಅರ್ಥ ಏನೂ ಇಲ್ಲ. ಎರಡು ವರ್ಣಗಳು ಪರಸ್ಪರ ಒಟ್ಟಿಗೆ ಸೇರ್ತಕ್ಕಂಥದ್ದನ್ನೇ ಸಂಧಿ ಅಂತ ಕರೆಯುವಂಥದ್ದು. ಅದನ್ನೇ ನಾಗವರ್ಮ ಹೇಳ್ತಾನೆ, ಪರಸ್ಪರ ಸನ್ನಿಕರ್ಷ ಸಂಹಿತ ಅಂಥೇಳಿ. ಅದೇ ಅರ್ಥದಲ್ಲಿ ಪರಸ್ಪರ ಸನ್ನಿಕರ್ಷ, ಸನ್ನಿಕರ್ಷ ಅಂದರೆ ಒಟ್ಟಿಗೆ ಸೇರ್ತಕ್ಕಂಥದ್ದು, ಬಿಡುವಿಲ್ಲದಂತೆ ಒಟ್ಟಿಗೆ ಸೇರ್ತಕ್ಕಂಥದ್ದು ಅಂತ ಹೇಳಿ. ಹೀಗೆ ಎರಡು ಅಕ್ಷರಗಳ ನಡೆಯುವಂಥ ಒಂದು ಕಾರ್ಯ ಏನಿದೆ ನಾವು ಇದನ್ನೇ ಸಂಧಿ ಅಂತ ಕರಿತೀವಿ, ಇದನ್ನೇ ಸಂಧಿ ಕಾರ್ಯ ಅಂತ ಗುರುತಿಸ್ತಕ್ಕಂಥದ್ದು. ಇನ್ನು ಅದರ ಮುಂದುವರೆದ ಅದರ ಬಗ್ಗೆ ನಾನು ಹೇಳೋದಾದರೆ, ಪ್ರಕೃತಿಗೆ ಪ್ರತ್ಯಯ ಸೇರಿದಾಗ ಪದಕ್ಕೆ ಪದ ಸೇರಿದಾಗ ಏನಾಗ್ತದೆ? ಪ್ರಕೃತಿಗೆ ಪ್ರತ್ಯಯ ಸೇರಿದಾಗ ಅಥವಾ ಪದಕ್ಕೆ ಪದ ಸೇರಿದಂಥ ಸಂದರ್ಭದಲ್ಲಿ ಮೊದಲನೇ ಪದದ ಕೊನೆಯ ಅಕ್ಷರವನ್ನು ಎರಡನೇ ಪದದ ಮೊದಲನೇ ಅಕ್ಷರವನ್ನು ನಾವು ಕೂಡಿಸಿ ಉಚ್ಚರಿಸ್ತೇವೆ. ಮೊದಲನೇ ಪದದ ಕೊನೆಯ ಅಕ್ಷರವನ್ನು ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರವನ್ನು ಅಥವಾ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರವನ್ನು ನಾವು ಕೂಡಿಸಿ ಉಚ್ಚರಿಸ್ತೇವೆ. ಹೀಗೆ ಉಚ್ಚರಿಸುವಂಥದ್ದನ್ನೇ ನಾವು ಸಂಧಿ ಅಂತ ಕರೆಯುವಂಥದ್ದು. ಹೀಗೆ ಉಚ್ಚರಿಸುವ ಸಂದರ್ಭದಲ್ಲಿ ಮೂರು ಕಾರ್ಯಗಳು ಅಲ್ಲಿ ನಡೀತದೆ. ಒಂದನೇದಾಗಿ ಲೋಪ ಕಾರ್ಯ ನಡೀತದೆ, ಅಂದರೆ ಆ ಎರಡು ಅಕ್ಷರಗಳಲ್ಲಿ ಒಂದು ಲೋಪವಾಗ್ತದೆ. ಇದು ದ್ರಾವಿಡ ಭಾಷೆಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ, ಏಕೆಂದರೆ ಎರಡು ಸ್ವರಗಳು ಒಟ್ಟಿಗೆ ಉಚ್ಚಾರಗೊಳ್ಳುವಂಥ ಕ್ರಮ ದ್ರಾವಿಡ ಭಾಷೆಗಳಲ್ಲಿ ಇಲ್ಲ. ಅಂದರೆ ಪೂರ್ವ ಪದದ ಕೊನೆಯಲ್ಲೂ ಸ್ವರ ಇದೆ, ಉತ್ತರ ಪದದ ಆದಿಯಲ್ಲೂ ಸ್ವರ ಇದೆ ಅಂತಂದಾಗ ಆ ಎರಡೂ ಪದಗಳನ್ನು ಸ್ವರಗಳನ್ನು ನಾವು ಒಟ್ಟಿಗೆ ಉಚ್ಚರಿಸುವಂಥ ಕ್ರಮ ಇಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಆ ಪೂರ್ವ ಪದದ ಕೊನೆಯ ಅಕ್ಷರ ಅಲ್ಲಿ ಲೋಪವಾಗ್ತದೆ, ಹಾಗೆ ಲೋಪವಾಗುವಂಥದ್ದನ್ನೇ ನಾವು ಲೋಪಸಂಧಿ ಅಂತ ಹೇಳುವಂಥದ್ದು. ಒಂದೊಮ್ಮೆ ಆ ಲೋಪ ಮಾಡೋದರಿಂದ ಅರ್ಥಕ್ಕೆ ಚ್ಯುತಿಯಾಗ್ತದೆ ಅಂತಾದರೆ ಆಗ ನಾವು ಲೋಪ ಮಾಡೋದಿಲ್ಲ, ಅಲ್ಲಿರುವ ಎರಡೂ ಅಕ್ಷರಗಳನ್ನು ಹಾಗೇ ಉಳಿಸಿಕೊಳ್ಳುತ್ತೇವೆ, ಅದರ ಜೊತೆಯಲ್ಲಿ ಇನ್ನೊಂದು ಹೊಸ ಅಕ್ಷರವನ್ನು ನಾವು ಸೇರಿಸ್ಕೊಳ್ತೇವೆ. ಹಾಗೆ ಸೇರಿಸ್ಕೊಳ್ಳುವಂಥದ್ದನ್ನು ನಾವು ಆಗಮ ಅಂತ ಕರಿತೇವೆ. ಅಂದರೆ ಹೊಸ ಅಕ್ಷರ ಬಂದು ಸೇರಿಕೊಳ್ಳುತ್ತದೆ, ಎರಡು ಅಕ್ಷರಗಳು ಅಲ್ಲಿದ್ದಾವೆ, ಅವುಗಳ ಜೊತೆಯಲ್ಲಿ ಇನ್ನೊಂದು ಅಕ್ಷರ ಹೊಸದಾಗಿ ಬಂದು ಸೇರಿಕೊಳ್ಳುತ್ತದೆ, ಅದನ್ನೇ ನಾವು ಆಗಮ ಸಂಧಿ ಅಂತ ಕರಿತೀವಿ. ಯಕಾರ ಆಗಮವಾಗ್ಬೋದು ಅಥವಾ ವಕಾರ ಆಗಮವಾಗ್ಬೋದು, ಹೀಗೆ ಆಗಮವಾಗುವಂಥದ್ದನ್ನೇ ನಾವು ಆಗಮ ಸಂಧಿ ಅಂತ ಕರೆಯುವಂಥದ್ದು. ಇನ್ನೊಂದಿದೆ, ಒಂದು ಅಕ್ಷರಕ್ಕೆ ಪ್ರತಿಯಾಗಿ ಮತ್ತೊಂದು ಅಕ್ಷರ ಬರ್ತಕ್ಕಂಥದ್ದು. ಅಂದರೆ ಒಂದು ಅಕ್ಷರ ಹೋಗ್ತದೆ, ಇನ್ನೊಂದು ಅಕ್ಷರ ಹೊಸದಾಗಿ ಬಂದು ಅದರ ಸ್ಥಾನದಲ್ಲಿ ಸೇರಿಕೊಳ್ಳುತ್ತದೆ. ಹೀಗೆ ಸೇರಿಕೊಳ್ಳುವಂಥದ್ದನ್ನು ನಾವು ಆದೇಶ ಸಂಧಿ ಅಂತ ಕರೆಯುವಂಥದ್ದು. ಅಲ್ಲಿ ಆದೇಶ ಸಂಧಿಯಲ್ಲಿ ಏನಾಗುತ್ತೆ ಅಂದರೆ ಒಂದು ಹೊಸ ಅಕ್ಷರ ಬಂದು ಇರುವ ಅಕ್ಷರ ಹೋಗಿ ಆ ಇರುವ ಅಕ್ಷರದ ಸ್ಥಾನದಲ್ಲಿ ಹೊಸ ಅಕ್ಷರ ಬಂದು ಸೇರಿಕೊಳ್ಳುತ್ತದೆ. ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಮೊದಲದಲ್ಲಿ ಲೋಪಸಂಧಿಯಲ್ಲಿ ನಷ್ಟವಾಗ್ತದೆ, ಆಗಮ ಸಂಧಿಯಲ್ಲಿ ಲಾಭವೂ ಆಗ್ತದೆ. ಆದೇಶ ಸಂಧಿಯಲ್ಲಿ ಲಾಭವೂ ಇಲ್ಲ, ನಷ್ಟವೂ ಇಲ್ಲದ ಒಂದು ಪ್ರಕ್ರಿಯೆ ನಡೀತದೆ. ಈ ರೀತಿಯಲ್ಲಿ ಮೂರು ಕ್ರಿಯೆಗಳು, ಕಾರ್ಯಗಳು ನಡೆಯುವಂಥದ್ದು. ಕನ್ನಡದಲ್ಲಿ ನಾವು ಗುರುತಿಸುವಂಥದ್ದು ಈ ಮೂರು ಸಂಧಿಗಳನ್ನು ಮಾತ್ರ. ಲೋಪಸಂಧಿಯನ್ನೇ ಸ್ವರಲೋಪ ಸಂಧಿ ಅಂತ ಕರಿತೀವಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ, ಈ ಮೂರು ಸಂಧಿಗಳನ್ನು ನಾವು ಗುರುತಿಸುವಂಥದ್ದು. ಇನ್ನು ಮೊದಲನೇದಾಗಿ
ಈ ಸ್ವರ ಸಂಧಿ ಅಥವಾ ಲೋಪ ಸಂಧಿ ಅದನ್ನು ಕುರಿತು ಕೆಲವು ವಿಚಾರಗಳು. ಎರಡು ಸ್ವರಗಳನ್ನು ಕೂಡಿಸಿ ಉಚ್ಚರಿಸಿದಾಗ ಎರಡೂ ಸ್ವರಗಳು ಅವೆರಡೂ ಸ್ವರಗಳು ದ್ರಾವಿಡ ಭಾಷೆಗಳಲ್ಲಿ ಉಳಿಯುವಂಥದ್ದು ಇಲ್ಲ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ. ಹಾಗೆ ಅರ್ಥಕ್ಕೆ ಚ್ಯುತಿಯಾಗದೆ ಹೋದರೆ ಶಬ್ದಗಳು ಎರಡೂ ಶಬ್ದಗಳಲ್ಲಿ ಇರುವ ಅರ್ಥಗಳು ಯಾವುದೇ ರೀತಿಯಲ್ಲಿ ಚ್ಯುತಿ ಆಗದೆ ಹೋದರೆ ಆವಾಗ ನಾವೇನು ಮಾಡ್ತೀವಿ ಅಂತಂದರೆ ಪೂರ್ವ ಸ್ವರದ ಪೂರ್ವ ಅಂದರೆ ಮೊದಲನೇ ಪದದ ಕೊನೆಯಲ್ಲಿ ಬರ್ತಕ್ಕಂಥ ಸ್ವರವನ್ನು ನಾವು ಲೋಪ ಮಾಡ್ತೀವಿ. ಇದನ್ನೇ ನಾವು ಲೋಪಸಂಧಿ ಅಂತ ಕರೆಯುವಂಥದ್ದು. ಅದನ್ನೇ ಕೇಶರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಈ ಸೂತ್ರದಲ್ಲಿ ಹೀಗೆ ಅದನ್ನು ವ್ಯಾಖ್ಯಾನಿಸ್ತಾನೆ. ಸ್ವರಮಿದಿರೊಳಿರೆ ವಿಭಕ್ತಿ ಸ್ವರಕ್ಕಂ ಪ್ರಕೃತಿ ಸ್ವರಕ್ಕಂ ಅಕ್ಕುಂ ಲೋಪಂ ವರ ಸಂಸ್ಕೃತ ಕರ್ನಾಟಂ ಎರಡರೊಳಂ ನಾಮರೂಢಿ ಅಳಿಯದ ಪಕ್ಷಂ. ಅಂದರೆ ಸ್ವರಾಂತ ಸಂಸ್ಕೃತ ಕನ್ನಡ ಪ್ರಕೃತಿಗಳಿಗೆ ಸ್ವರಾದಿಯಾದ ಸಂಸ್ಕೃತ ಕನ್ನಡ ಪ್ರಕೃತಿಗಳಾಗಲಿ ಅಥವಾ ಕನ್ನಡದ ವಿಭಕ್ತಿ ಪ್ರತ್ಯಯಗಳಾಗಲಿ ಪರವಾದಂಥ ಸಂದರ್ಭದಲ್ಲಿ ಅಂದರೆ ಎದುರಾದಂಥ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಬಿದ್ದು ಹೋಗುವಂಥದ್ದು ಅದು ಲೋಪಸಂಧಿ. ನಾನು ಈಗಾಗಲೇ ಅದನ್ನು ಹೇಳಿದೆ, ಮೊದಲನೇ ಪದದ ಕೊನೆಯ ಸ್ವರ ಅಲ್ಲಿ ಬಿದ್ದು ಹೋಗ್ತದೆ ಅಂತೇಳಿ. ಅದನ್ನೇ ಕೊನೆಗೆ ಹೇಳ್ತಾನೆ, ನಾಮರೂಢಿ ಅಳಿಯದ ಪಕ್ಷಂ. ಚೆನ್ನಾಗಿ ಹೇಳ್ತಾನೆ ಆತ. ಹಾಗೆ ಕಳೆಯುವಂಥ ಸಂದರ್ಭದಲ್ಲಿ ಶಬ್ದಗಳ ಅರ್ಥಕ್ಕೆ ಚ್ಯುತಿ ಬರಬಾರದು, ಚ್ಯುತಿ ಬಾರದೇ ಇದ್ದರೆ ಲೋಪವನ್ನು ಮಾಡಬಹುದು ಅಂತ ಕೇಶರಾಜ ಹೇಳ್ತಾನೆ. ಅದಕ್ಕೆ ಉದಾಹರಣೆಯಾಗಿ ಅವನು ಕೆಲವು ದೃಷ್ಟಾಂತಗಳನ್ನು ಕೊಡ್ತಾನೆ. ಕನ್ನಡ ವಿಭಕ್ತಿ ಸ್ವರ ಲೋಪ ನೋಡಿ, ಸ್ವರ ಪರವಾಗಿದೆ ಅಲ್ಲಿ, ಕ್ರಮದೇ ಪ್ಲಸ್ ಆಯಿತು, ಕ್ರಮದಾಯಿತು. ಕ್ರಮ ಅನ್ನುವಂಥದ್ದು ಸಂಸ್ಕೃತ, ಸಂಸ್ಕೃತ ಪ್ರಕೃತಿ. ಅದು ಸಂಸ್ಕೃತ ಪ್ರಕೃತಿಯ ಮೇಲೆ ಕನ್ನಡ ವಿಭಕ್ತಿ ಪ್ರತ್ಯಯ ಸೇರಿದೆ ಅಲ್ಲಿ, ಕ್ರಮದೇ ಏ ಸೇರಿದೆ ಅಲ್ಲಿ, ಕ್ರಮದೇ ಪ್ಲಸ್ ಆಯಿತು. ಅಲ್ಲಿ ಯಕಾರ ಲೋಪವಾಗ್ತದೆ, ಆ ದಕಾರದಲ್ಲಿ ಯಕಾರ ಇದೆ ಮೊದಲನೇ ಪದದ ಪೂರ್ವ ಪದದ ಕೊನೆಯಲ್ಲಿ, ಆ ಯಕಾರ ಲೋಪವಾಗ್ತದೆ, ಕ್ರಮದಾಯಿತು. ಆ ಎರಡು ಪದಗಳು ಒಟ್ಟಿಗೆ ಸೇರಿಕೊಳ್ಳುತ್ತವೆ. ಹಾಗೆ ಈಶ್ವರನ ಪ್ಲಸ್ ಒಲವು, ಈಶ್ವರನ ಪೂರ್ವ ಪದ, ಒಲವು ಅನ್ನುವಂಥದ್ದು ಉತ್ತರ ಪದ. ಆ ಈಶ್ವರನ ಅನ್ನುವಂಥ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇದೆ, ಆ ಅಕಾರ ಲೋಪವಾಗ್ತದೆ, ಈಶ್ವರನ ಒಲವು. ಮುಂದೆ ಸಂಸ್ಕೃತ ಪ್ರಕೃತಿಯ ಸಹಜ ಸ್ವರ ಲೋಪ. ಈಗ ಸಂಸ್ಕೃತ ಪ್ರಕೃತಿ ಉದಾಹರಣೆಗೆ ಈಗ ಬುಧ ಅನ್ನುವಂಥದ್ದು, ರಾಘ ಅನ್ನುವಂಥದ್ದು ಎರಡು ಉದಾಹರಣೆಗಳನ್ನು ಗಮನಿಸ್ಬೋದು. ಅಲ್ಲಿ ಆ ಎರಡು ಪದಗಳ ಸಂಸ್ಕೃತ ಪ್ರಕೃತಿಗಳು, ಸಹಜ ಪ್ರಕೃತಿಗಳು. ಆ ಪ್ರಕೃತಿಯ ಮೇಲೆ ಅಲ್ಲಿ ಸ್ವರ ಇದೆ. ಈಗ ಬುದ್ಧ ಅನ್ನುವಂಥದ್ದಕ್ಕೆ ಅ ಸೇರಿ ಬುಧ ಅ ಇದೆ ಅಲ್ಲಿ, ರಾಗ ಅಲ್ಲಿಗೆ ಅಕಾರ ಇದೆ, ಆ ಅವುಗಳು ಲೋಪವಾಗ್ತವೆ ನೋಡಿ. ಬುಧ ಪ್ಲಸ್ ಅರ್ ಅನ್ನುವಾಗ ಬುಧರ್, ರಾಗ ಪ್ಲಸ್ ಇಸು ಅನ್ನುವಾಗ ರಾಗಿಸು. ಈ ರೀತಿಯಲ್ಲಿ ಅಲ್ಲಿ ಸಂಧಿ ಆಯಿತು, ಪೂರ್ವ ಪದದ ಕೊನೆಯ ಸ್ವರ ಲೋಪವಾಯಿತು. ಕನ್ನಡ ಪ್ರಕೃತಿಗೆ ಹತ್ತಿರುವಂಥ ವಿಭಕ್ತಿ ಸ್ವರ ಲೋಪವಾಗುವಂಥದ್ದು ಇನ್ನೊಂದು. ಈಗ ನೆಲದಿಂದ ಪ್ಲಸ್ ಉಣ್ಬ, ಕನ್ನಡ ಪ್ರಕೃತಿ ನೆಲ ಅನ್ನುವಂಥದ್ದು, ಅದಕ್ಕೆ ತೃತೀಯ ವಿಭಕ್ತಿ ಪ್ರತ್ಯಯ ಹತ್ತಿದೆ, ಇಂದ ಅನ್ನುವಂಥದ್ದು ನೆಲದಿಂದ. ಅಲ್ಲಿ ನೆಲದಿಂದ ದಕಾರದಲ್ಲಿ ಅಕಾರ ಇದೆ, ಅದು ಲೋಪವಾಗ್ತದೆ, ನೆಲದಿಂದುಣ್ಬಂ. ಹಾಗೆಯೇ ಪೊಲದಲ್ಲಿ ಪ್ಲಸ್ ಇರ್ದಂ, ಪೊಲ ಅನ್ನುವಂಥದ್ದು ಕನ್ನಡ ಪ್ರಕೃತಿ, ಆಮೇಲೆ ಅಲ್ಲಿ ಅನ್ನುವಂಥ ಅದಕ್ಕೆ ವಿಭಕ್ತಿ ಪ್ರತ್ಯಯ ಹತ್ತಿದೆ. ಆ ಅಲ್ಲಿ ಅನ್ನುವಂಥ ಪ್ರಕೃತಿ ಶಬ್ದದಲ್ಲಿರುವಂತಹ ಆ ಇಕಾರ ಲೋಪವಾಗ್ತದೆ, ಪೊಲದಲ್ಲಿರ್ದಂ. ಹಾಗೆ ಎರಡು ಶಬ್ದಗಳು ಒಟ್ಟಿಗೆ ಸೇರ್ತದೆ. ಇನ್ನು ಕನ್ನಡ ಪ್ರಕೃತಿಯ ಸ್ವರಲೋಪ ಇನ್ನೊಂದು ಕೊನೆಯದಾಗಿ. ಸ್ವರ ನೋಡಿ, ಉದಾಹರಣೆಗಾಗಿ ಸುತ್ತು ಪ್ಲಸ್ ಓಲೆ ಅನ್ನುವಂಥದ್ದು, ಸುತ್ತು ಅನ್ನುವಂಥದ್ದು ಕನ್ನಡ ಪ್ರಕೃತಿ, ಅದು ಸಹಜ ಪ್ರಕೃತಿ. ಅದು ಅಲ್ಲಿ ಸಹಜವಾದ ಒಂದು ಸ್ವರ ಇದೆ, ಆ ಉಕಾರ ಇದೆ. ಹತ್ತು ಅನ್ನುವಂಥ ಆ ಕನ್ನಡ ಸಹಜ ಪ್ರಕೃತಿಯಲ್ಲಿ ಉಕಾರ ಇದೆ, ಆ ಅಂತ್ಯದಲ್ಲಿ ಬರುವಂಥ ಉಕಾರಗಳು ಲೋಪವಾಗ್ತವೆ. ಹತ್ತು ಪ್ಲಸ್ ಎಂಟು ಹತ್ತೆಂಟು ಅಂತಾಯಿತು ಉಕಾರ ಲೋಪವಾಗಿ. ಸುತ್ತು ಪ್ಲಸ್ ಓಲೆ ಅನ್ನುವಂಥದ್ರಲ್ಲಿ ಉಕಾರ ಲೋಪವಾಗಿ ಸುತ್ತೋಲೆ ಅಂತಾಯಿತು. ಸೊ ಈ ರೀತಿಯಲ್ಲಿ ನಾಲ್ಕು ಉದಾಹರಣೆಗಳ ಸಂದರ್ಭಗಳನ್ನು ಕೊಟ್ಟು ಕೇಶರಾಜ ಈ ಸ್ವರಲೋಪ ಸಂಧಿಯನ್ನು ಅದರ ವಿವರಣೆಯನ್ನು ಕೊಡ್ತಾನೆ. ನಮಸ್ಕಾರ.